ರಾಜಕೀಯ ನಡೆ ಬಗ್ಗೆ ಕಡೆಗೂ ಕೂಡ ವಿ ಸೋಮಣ್ಣ ಮೌನ ಮುರಿದಿದ್ದಾರೆ. ಎಸ್, ನಾನು ಎಲ್ಲಿಗೂ ಹೋಗಲ್ಲ, ಬಿಜೆಪಿಲೇ ಇರ್ತೀನಿ ಅಂತ ಹೇಳಿ ತಮ್ಮ ರಾಜಕೀಯ ನಡೆಯ ಬಗ್ಗೆ ಕಡೆಗೂ ಕೂಡ ಮೌನ ಮುರಿದಿದ್ದಾರೆ. ಸುಳ್ಳು ಹೇಳಿ ರಾಜಕಾರಣ ಮಾಡಲ್ಲ, ಯಾರ ಮುಲಾಜಿಗೂ ನಾನು ಒಳಗಾಗಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಸಚಿವ ವಿ ಸೋಮಣ್ಣ ಭಾವುಕರಾದ್ರು. ಒಂದಷ್ಟು ದಿನಗಳಿಂದ ಅವರು ಪಕ್ಷದಲ್ಲಿ ಯಾಕೋ ಸಾಕಷ್ಟು ಕಂಫರ್ಟಬಲ್ ಆಗಿ ಇಲ್ಲ ಅಂತ ಅನ್ನಿಸ್ತಾ ಇತ್ತು, ಅಂದ್ರೆ ಅಸಮಾಧಾನಿತರಾಗಿದ್ದಾರೆ ಅನ್ನಿಸ್ತಾ ಇತ್ತು. ಕೆಲವರು ನನ್ನ ತೇಜೋವಧೆಯನ್ನ ಮಾಡ್ತಾ ಇದ್ದಾರೆ, ಇನ್ನು ಮುಂದಾದ್ರೂ ತೇಜೋವಧೆ ಮಾಡಬೇಡಿ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದವರು ಚೆನ್ನಾಗಿರ್ಲಿ, ಶಿವಕುಮಾರ ಸ್ವಾಮೀಜಿ ಅವರು ನನಗೆ ಆದರ್ಶ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಸುಮ್ಮನಿರೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಸೇರ್ಪಡೆ ವದಂತಿಗೆ ಸ್ಪಷ್ಟನೆ ಕೊಡೋ ವೇಳೆ ಬಹಳ ಭಾವುಕರಾಗಿ ಮಾತನಾಡ್ತಾ ಇದ್ರು. ಒಂದೆರಡು ದಿವಸದಲ್ಲಿ ಹೇಳ್ತಾ ಇದ್ರು, ನಾನೇನ್ ಹೇಳಿದೀನ ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ, ಮತ್ ಸುಮ್ಸುಮ್ನೆ ಯಾಕೆ ಮಾತನಾಡ್ತೀರಿ ಅಂತ ಹೇಳಿ ಕಾಂಗ್ರೆಸ್ ಸೇರ್ಪಡೆಯ ವದಂತಿಗೆ ಸ್ಪಷ್ಟನೆ ಕೊಡುವ ಸಂದರ್ಭದಲ್ಲಿ ಬಹಳ ಭಾವುಕವಾಗಿ ಮಾತನಾಡ್ತಾ ಇದ್ರು. ದಯಮಾಡಿ ನನ್ನ ತೇಜವಧೆಯನ್ನ ಮಾಡಬೇಡ್ರಪ್ಪ, ನನಗೆ ಶಿವಕುಮಾರ ಸ್ವಾಮೀಜಿ ಅವರು ಆದರ್ಶಪ್ರಾಯರಾಗಿದ್ದಾರೆ, ನನ್ನ ವಿರುದ್ಧ ಷಡ್ಯಂತ್ರ ಮಾಡೋರು ಚೆನ್ನಾಗಿರ್ಲಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ನನಗೆ ಮನಸ್ಸಿಲ್ಲ ಅಂದ್ರೆ ನಾನು ಯಾರಿಗೂ ಕೂಡ ಸ್ವಾಭಿಮಾನ ಇದು ಮಾಡಿ ಜೀವನ ಮಾಡೋದಿಲ್ಲ. ನಾನು ಮತ್ತೆ ಪಿಕ್ನಿಕ್ ಕಲೆಕ್ಟ್ ಮಾಡಕ್ ಹೋಗೋಕ್ ತಯಾರಾಗಿರುವಂತ ವ್ಯಕ್ತಿ ನಾನು. ನೀವು ನಂಬೋದಿಲ್ಲ, ಒಂದು ದಿನಕ್ಕೆ 12-13 ಕಿಲೋಮೀಟರ್ ಬೆಂಗಳೂರಿನಲ್ಲಿ ನಡ್ಕೊಂಡು ಸುತ್ತಿದ್ದೀನಿ, ನನ್ನ ಜೀವನ ನಾನು ರೂಪಿಸ್ಕೊಂಡಿದ್ದೀನಿ. ನನಗೆ ಮನಸ್ಸಿಲ್ಲ ಅಂದ್ರೆ ನಾನು ಯಾರು ಇನ್ನು ಬಿಎಸ್ವೈ ವಿಜಯೇಂದ್ರ ವಿರುದ್ಧ ಅರುಣ್ ವಾಗ್ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯಲ್ಲಿ ಸಚಿವ ಸೋಮಣ್ಣ ಪ್ರತಿಕ್ರಿಯೆ ಕೊಟ್ಟರು. ನನ್ನ ಮಗ ಡಾಕ್ಟರ್, ಅವನಿಗೆ 47 ವರ್ಷ, ಸಣ್ಣ ಮಗು ಅಲ್ಲ ಅವನು, ರಾಜಕೀಯದಲ್ಲಿ ಯಾರಿಗೆ ಯಾರೂ ಶತ್ರು ಅಲ್ಲ, ಯಾರು ಈ ರೀತಿ ಮಾಡಬಾರದು, ಯಾವುದೇ ಕೆಲಸವನ್ನಾದರೂ ಸ್ವೀಕಾರ ಮಾಡಬೇಕು. ಪುತ್ರನ ವಿರುದ್ಧದ ಆರೋಪಗಳಿಗೆ ಸಚಿವ ಸೋಮಣ್ಣ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬಿಎಸ್ವೈ ವಿಜಯೇಂದ್ರ ವಿರುದ್ಧ ಅರುಣ್ ಸೋಮಣ್ಣ ವಾಗ್ದಾಳಿ ನಡೆಸಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸೇರ್ಪಡೆ ವದಂತಿಗೆ ಸ್ಪಷ್ಟನೆ ಕೊಡುವಂತಹ ಸುದ್ದಿಗೋಷ್ಠಿಯಲ್ಲಿ ಸಚಿವ ಸೋಮಣ್ಣ ರಿಯಾಕ್ಟ್ ಮಾಡಿದ್ರು. ನನ್ನ ಮಗ ಡಾಕ್ಟ್ರಪ್ಪ, ಅವನಿಗೆ 47 ವರ್ಷ ವಯಸ್ಸಾಗಿದೆ, ಚಿಕ್ಕವನೇನಲ್ಲ, ಸಣ್ಣ ಮಗುವಲ್ಲ, ಯಾವುದೇ ಕೆಲಸವನ್ನಾದರೂ ಸ್ವೀಕಾರ ಮಾಡಬೇಕಾಗತ್ತೆ, ರಾಜಕೀಯದಲ್ಲಿ ಯಾರಿಗೆ ಯಾರೂ ಶತ್ರು ಅಲ್ಲ, ಯಾರೂ ಈ ರೀತಿ ಮಾಡಬಾರದು ಅಂತ ಹೇಳಿದ್ರು. ನನ್ನ ದೊಡ್ಡ ಮಗನಿಗೆ 44 ವರ್ಷ, ಎಲ್ಲರೂ ಒಬ್ಬ ಕಡೆ ನೋಡಿದ್ದಾರೆ ಅಂತ ಹೇಳಿ ವಿಧಾನಸೌಧ ಎಲ್ಲ ಒಂದು ಮೂಲೆ ನೋಡಿದ್ದಾರೆ ಅಂತ ಹೇಳಿ ನೀವು ಕೊಡಪ್ಪ, ದಯವಿಟ್ಟು ನೋಡಿದ್ದೀನಿ, ನನ್ನ ಮಕ್ಕಳಿಗೂ ಸಂಸ್ಕಾರ ಕೊಟ್ಟಿದ್ದೀನಿ, ಯಾರಾದ್ರೂ ಒಬ್ಬರೇ ಒಬ್ರು ಇತ್ತೀಚೆಗೆ ನಮ್ಮ ಚಿಕ್ಕವನ್ನು ಕೊಟ್ಟರೆ, ನನ್ನ 45 ವರ್ಷದಲ್ಲಿ ನನ್ನ ದೊಡ್ಡ ಮಗನಿಗೆ 44 ವರ್ಷ, ಎಲ್ಲರೂ ಒಬ್ಬ ಕಡೆ ನೋಡಿದ್ದಾರೆ ಅಂತ ಹೇಳಿ ವಿಧಾನಸೌಧ ಎಲ್ಲ ಒಂದು ಮೂಲೆ ನೋಡಿದ್ದಾರೆ ಅಂತ ಹೇಳಿ ನೀವು ಕೊಡಪ್ಪ ದಯವಿಟ್ಟು ನೋಡಿದ್ದೀನಿ. ಎಸ್, ಇದೇ ಸಂದರ್ಭದಲ್ಲಿ ಸಚಿವ ವಿ ಸೋಮಣ್ಣ ಅವರು ವಿಜಯೇಂದ್ರ ಬಗ್ಗೆ ಏನ್ ಮಾತನಾಡಿದ್ರು ಬನ್ನಿ ಕೇಳ. ನಮ್ಮ ಪಕ್ಷದಲ್ಲೇ ಇದ್ದಾರೆ ಬಹಳ ಹಿರಿಯ ನಾಯಕರು, ಅವ್ರ ಸೀಟ್ನ ತ್ಯಾಗ ಮಾಡಿ ಅವ್ರ ಮಗನ ಕೂತ್ಕೊಂಡು ಇವತ್ತು ಇಡೀ ಕರ್ನಾಟಕಕ್ಕೆ ಅವನೇ ನೆಕ್ಸ್ಟ್ ಲೀಡರ್ ಅನ್ನೋ ರೀತಿಗೆ ಅವ್ನು ಓಡಾಡ್ತಾ ನಿಂತ್ಕೊಂಡಿದ್ದಾನೆ ಅವನು. ಆಯ್ತಾ, ನಾನು ಮೊನ್ನೆ ಏನಕ್ಕೋ ಫೋನ್ ಮಾಡಿದ್ದೆ ಮನುಷ್ಯನಿಗೆ, ಫೋನ್ ಮಾಡಿದ್ರೆ ಏಕ ವಚನದಲ್ಲಿ ಮಾತಾಡೋ ಅಂತ ಮಹಾಪುರುಷ, ಅದನ್ನ ಹೇಳಿದೆ ಸರ್, ಮರ್ಯಾದೆ ಕೊಟ್ಟು ನಿಮ್ಗೆ ಮಾತಾಡ್ತಾ ಇದ್ದೀನಿ, ಏಕ್ ವಚನದಲ್ಲಿ ನನಗೂ ಮಾತಾಡಕ್ ಬರುತ್ತೆ ಅಂತ ನಾನು ತಿಳ್ಕೊಂಡು ಏಕ್ ವಚನದಲ್ಲಿ ಮಾತಾಡಿದೆ. ಇದನ್ನ ತಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯಲ್ಲ. ನಮ್ಮ ಪಕ್ಷದಲ್ಲೇ ಇದ್ದಾರೆ ಬಹಳ ಹಿರಿಯ ನಾಯಕರು, ಅವ್ರ ಸೀಟ್ನ ತ್ಯಾಗ ಮಾಡಿ ಅವ್ರ ಮಗನ ಕೂತ್ಕೊಂಡು ಇವತ್ತು ಇಡೀ ಕರ್ನಾಟಕಕ್ಕೆ ಅವನೇ ನೆಕ್ಸ್ಟ್ ಲೀಡರ್ ಅನ್ನೋ ರೀತಿಗೆ ಅವ್ನು ಓಡಾಡ್ತಾ ನಿಂತ್ಕೊಂಡಿದ್ದಾನೆ ಅವನು. ಆಯ್ತಾ, ನಾನು ಮೊನ್ನೆ ಏನಕ್ಕೋ ಫೋನ್ ಮಾಡಿದ್ದೆ ಮನುಷ್ಯನಿಗೆ, ಫೋನ್ ಮಾಡಿದ್ರೆ ಏಕ್ ವಚನದಲ್ಲಿ ಮಾತಾಡೋ ಅಂತ ಮಹಾಪುರುಷ, ಅದನ್ನ ಹೇಳಿದೆ ಸರ್, ಮರ್ಯಾದೆ ಕೊಟ್ಟು ನಿಮ್ಗೆ ಮಾತಾಡ್ತಾ ಇದ್ದೀನಿ, ಏಕ್ ವಚನದಲ್ಲಿ ನನಗೂ ಮಾತಾಡಕ್ ಬರುತ್ತೆ ಅಂತ ನಾನು ತಿಳ್ಕೊಂಡು ಏಕ್ ವಚನದಲ್ಲಿ ಮಾತಾಡಿದೆ. ಇದನ್ನ ತಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯಲ್ಲ. ನಮ್ಮ ಪಕ್ಷದಲ್ಲೇ ಇದ್ದಾರೆ ಬಹಳ ಹಿರಿಯ ನಾಯಕರು, ಅವ್ರ ಸೀಟ್ನ ತ್ಯಾಗ ಮಾಡಿ ಅವ್ರ ಮಗನ ಕೂತ್ಕೊಂಡು ಇವತ್ತು ಇಡೀ ಕರ್ನಾಟಕಕ್ಕೆ ಅವನೇ ನೆಕ್ಸ್ಟ್ ಲೀಡರ್ ಅನ್ನೋ ರೀತಿಗೆ ಅವ್ನು ಓಡಾಡ್ತಾ ನಿಂತ್ಕೊಂಡಿದ್ದಾನೆ ಅವನು. ಆಯ್ತಾ, ನಾನು ಮೊನ್ನೆ ಏನಕ್ಕೋ ಫೋನ್ ಮಾಡಿದ್ದೆ ಮನುಷ್ಯನಿಗೆ, ಫೋನ್ ಮಾಡಿದ್ರೆ ಏಕ್ ವಚನದಲ್ಲಿ ಮಾತಾಡೋ ಅಂತ ಮಹಾಪುರುಷ, ಅದನ್ನ ಹೇಳಿದೆ ಸರ್, ಮರ್ಯಾದೆ ಕೊಟ್ಟು ನಿಮ್ಗೆ ಮಾತಾಡ್ತಾ ಇದ್ದೀನಿ, ಏಕ್ ವಚನದಲ್ಲಿ ನನಗೂ ಮಾತಾಡಕ್ ಬರುತ್ತೆ ಅಂತ ನಾನು ತಿಳ್ಕೊಂಡು ಏಕ್ ವಚನದಲ್ಲಿ ಮಾತಾಡಿದೆ. ಇದನ್ನ ತಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯಲ್ಲ.
ನಮ್ಮ ಪಕ್ಷದಲ್ಲೇ ಇದ್ದಾರೆ ಬಹಳ ಹಿರಿಯ ನಾಯಕರು, ಅವ್ರ ಸೀಟ್ನ ತ್ಯಾಗ ಮಾಡಿ ಅವ್ರ ಮಗನ ಕೂತ್ಕೊಂಡು ಇವತ್ತು ಇಡೀ ಕರ್ನಾಟಕಕ್ಕೆ ಅವನೇ ನೆಕ್ಸ್ಟ್ ಲೀಡರ್ ಅನ್ನೋ ರೀತಿ ಅವ್ನು ಓಡಾಡ್ತಾ ನಿಂತ್ಕೊಂಡಿದ್ದಾನೆ ಅವನು. ಆಯ್ತಾ, ನಾನು ಮೊನ್ನೆ ಹೇಳಕ್ಕೋ ಫೋನ್ ಮಾಡಿದ್ದೆ ಮನುಷ್ಯನಿಗೆ, ಫೋನ್ ಮಾಡಿದ್ರೆ ಏಕ ವಚನದಲ್ಲಿ ಮಾತಾಡುವಂತ ಮಹಾಪುರುಷ ಅದನ್ನ ಹೇಳಿದೆ, ಸರ್ ಮರ್ಯಾದೆ ಕೊಟ್ಟು ನಿಮ್ಗೆ ಮಾತಾಡ್ತಾ ಇದ್ದೀನಿ, ಏಕ ವಚನದಲ್ಲಿ ನನಗೂ ಮಾತಾಡಕ್ ಬರುತ್ತೆ ಅಂತ ನಾನು ತಿಳ್ಕೊಂಡು ಏಕ ವಚನದಲ್ಲಿ ಮಾತಾಡಿದೆ. ಇದನ್ನ ತಮ್ಮ